ವೀಕೆಂಡ್ ವಿತ್ ರಮೇಶ್ ಕನ್ನಡದ ಜನಪ್ರಿಯ ಟಾಕ್ ಶೋ ಆಗಿದ್ದು ಇದು ವರ್ಷಗಳಲ್ಲಿ ಜನರಲ್ಲಿ ಅಪಾರ ಜನಪ್ರಿಯತೆ ಗಳಿಸಿದೆ ಈ ಕಾರ್ಯಕ್ರಮವು ಅದರ ವಿಶಿಷ್ಟ ಸ್ವರೂಪಕ್ಕೆ ಹೆಸರುವಾಸಿಯಾಗಿದೆ ಅಲ್ಲಿ ಪ್ರತಿ ಸಂಚಿಕೆಯು ಹೆಸರಾಂತ ವ್ಯಕ್ತಿತ್ವವನ್ನು ಒಳಗೊಂಡಿರುತ್ತದೆ ಸಾಮಾನ್ಯವಾಗಿ ಸಾಧಕರು ಸಾಧಕರ ಕುರ್ಚಿಯ ಮೇಲೆ ಕುಳಿತು ತಮ್ಮ ಜೀವನ ಪ್ರಯಾಣವನ್ನು ನಿರೂಪಕ ರಮೇಶ್ ಅರವಿಂದ್ ಅವರ ಜೊತೆಗೆ ಹಂಚಿಕೊಳ್ಳುತ್ತಾರೆ ಟಿವಿ ನೋಡಲಾಗದವರು ಮೊಬೈಲ್ನಲ್ಲಿ ಕುಳಿತು ಆನಂದಿಸುವಷ್ಟು ಕಾರ್ಯಕ್ರಮ ಜನಪ್ರಿಯವಾಗಿದೆ ಕಾರ್ಯಕ್ರಮದ ಐದನೇ ಆವೃತ್ತಿಯು ಇತ್ತೀಚೆಗಷ್ಟೇ ಪ್ರಾರಂಭವಾಗಿದೆ ಈ ಸುದ್ದಿಯು ವೀಕ್ಷಕರಲ್ಲಿ ಸಂಚಲನ ಸೃಷ್ಟಿಸಿದೆ ಈ ಸೀಸನ್ಗೆ ಅತಿಥಿಗಳು ಯಾರು ಎಂಬ ಬಗ್ಗೆ ಅನೇಕರು ಊಹೆ ಮಾಡುತ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಕನ್ನಡದ ಜನಪ್ರಿಯ ನಟ ರಿಷಬ್ ಶೆಟ್ಟಿ ಅತಿಥಿಯಾಗಿ ಬರಲಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿದ್ದವು ಆದರೆ ಇತ್ತೀಚೆಗೆ ವಾಹಿನಿಯು ಈ ಸೀಸನ್ನ ಮೊದಲ ಅತಿಥಿಯಾಗಿ ಮೋಹಕ ತಾರೆ ನಟಿ ರಮ್ಯಾ ಅವರ ಜನಪ್ರಿಯ ವ್ಯಕ್ತಿತ್ವವನ್ನು ಪ್ರಕಟಿಸುವ ಪ್ರೋಮೋವನ್ನು ಬಿಡುಗಡೆ ಮಾಡಿತ್ತು ಈ ಸೀಸನ್ಗಾಗಿ ಹೆಚ್ಚು ಮಾತನಾಡುವ ಹೆಸರುಗಳಲ್ಲಿ ಒಂದಾದ ಕನ್ನಡ ಯೂಟ್ಯೂಬರ್ ಡಾಕ್ಟರ್ ಬ್ರೋ ಅವರು ತಮ್ಮ ಟ್ರಾವೆಲ್ ಲಾಗ್ಗಳಿಗಾಗಿ ಯೂಟ್ಯೂಬ್ನಲ್ಲಿ ಬಹಳ ಜನಪ್ರಿಯತೆಯನ್ನು ಗಳಿಸಿದ್ದಾರೆ ಆದರೆ ಕೇವಲ ಮನರಂಜನೆಗಾಗಿ ಟಿವಿ ನೋಡುವ ಹಲವು ವೀಕ್ಷಕರಿಗೆ ಡಾಕ್ಟರ್ ಬ್ರೋ ಯಾರೆಂದು ತಿಳಿಯದ ಕಾರಣ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿಲ್ಲ ಎಂದು ಜೀವಾಹಿನಿ ಮುಖ್ಯಸ್ಥ ರಾಘವೇಂದ್ರ ಹುಣಸೂರು ಕೆಎಫ್ಐ ಇನ್ಸೈಡರ್ ಎಂಬ ಯೂಟ್ಯೂಬ್ ಚಾನಲ್ಗೆ ನೀಡಿದ ಸಂದರ್ಶನದಲ್ಲಿ ವಿವರಿಸಿದ್ದಾರೆ ಯೂಟ್ಯೂಬ್ನಲ್ಲಿ ಡಾಕ್ಟರ್ ಬ್ರೋ ಉತ್ತಮ ಯಶಸ್ಸನ್ನು ಸಾಧಿಸಿದರೆ ಟಿವಿ ವಿಭಿನ್ನ ಮಾಧ್ಯಮವಾಗಿದೆ ಮತ್ತು ಇದು ವಿಭಿನ್ನ ಪ್ರೇಕ್ಷಕರನ್ನ ಪೂರೈಸುತ್ತದೆ ಎಂದು ಹುಣಸೂರು ವಿವರಿಸಿದರು ಗ್ರಾಮೀಣ ವೀಕ್ಷಕರ ಮೌಲ್ಯಗಳು ಮತ್ತು ಆದ್ಯತೆಗಳು ನಗರ ವೀಕ್ಷಕರಿಗಿಂತ ಭಿನ್ನವಾಗಿರುತ್ತದೆ ಮತ್ತು ಪ್ರದರ್ಶನವು ಪ್ರೇಕ್ಷಕರ ಆದ್ಯತೆಗಳನ್ನು ಪೂರೈಸಬೇಕು ಎಂದು ಅವರು ಹೇಳಿದರು ಕೆಲವು ವೀಕ್ಷಕರು ಹುಣಸೂರು ಅವರ ಹೇಳಿಕೆಯನ್ನ ಟೀಕಿಸಿದರೆ ಟಿವಿ ಒಂದು ದೊಡ್ಡ ಸಾಗರವಾಗಿದೆ ಮತ್ತು ಕಾರ್ಯಕ್ರಮವು ವೈವಿಧ್ಯಮಯ ವೀಕ್ಷಕರ ಪೂರೈಸಬೇಕು ಎಂದು ಒತ್ತಿ ಹೇಳಿದರು ಕಾರ್ಯಕ್ರಮವು ಗ್ರಾಮೀಣ ವೀಕ್ಷಕರು ಮತ್ತು ಅವರ ಮೌಲ್ಯ ವ್ಯವಸ್ಥೆಯಿಂದ ಏನನ್ನಾದರೂ ಕಲಿಯಬಹುದಾದರೆ ಆ ವಿಷಯಕ್ಕಾಗಿ ಡಾಕ್ಟರ್ ಬ್ರೋ ಅಥವಾ ಯಾವುದೇ ವ್ಯಕ್ತಿತ್ವವನ್ನು ಆಹ್ವಾನಿಸಲು ಅವರು ಸಂತೋಷ ಪಡುತ್ತಾರೆ ಎಂದು ಅವರು ಹೇಳಿದ್ದರು ವೀಕೆಂಡ್ ವಿತ್ ರಮೇಶ್ ಕನ್ನಡ ದೂರದರ್ಶನದಲ್ಲಿ ಅತ್ಯಂತ ಜನಪ್ರಿಯ ಟಾಕ್ ಶೋಗಳಲ್ಲಿ ಒಂದಾಗಿದೆ ಮತ್ತು ಅದರ ವಿಶಿಷ್ಟ ಸ್ವರೂಪ ಹಾಗೂ ನಿರೂಪಕ ರಮೇಶ್ ಅರವಿಂದ್ರವರ ನಡವಳಿಕೆಯ ಶೈಲಿಯು ವೀಕ್ಷಕರನ್ನು ಆಕರ್ಷಿಸುತ್ತಿದೆ ಕಾರ್ಯಕ್ರಮದ ಜನಪ್ರಿಯತೆಯು ಈ ಋತುವಿನ ಅತಿಥಿಗಳ ಬಗ್ಗೆ ಅನೇಕ ಊಹಾಪೋಹಗಳಿಗೆ ಕಾರಣವಾಗಿದೆ ಮತ್ತು ಡಾಕ್ಟರ್ ಬ್ರೋ ಅವರನ್ನು ಆಯ್ಕೆ ಮಾಡಲಾಗಿಲ್ಲ ಪ್ರದರ್ಶನವು ಯಾವಾಗಲೂ ಮನರಂಜನೆ ಮತ್ತು ತೊಡಗಿಸಿಕೊಳ್ಳುವ ಭರವಸೆ ನೀಡುತ್ತದೆ ಇಷ್ಟೆಲ್ಲ ಆದ ಮೇಲೆ ವೀಕೆಂಡ್ ವಿತ್ ಕಾರ್ಯಕ್ರಮಕ್ಕೆ ಡಾಕ್ಟರ್ ಬ್ರೋ ಅವರನ್ನು ಕಾರ್ಯಕ್ರಮಕ್ಕೆ ಕರೆಯಬಹುದು ಕರೆದರೆ ಬರಬಹುದು ಎಂದು ಹೇಳಲಾಗುತ್ತಿದೆ ಡಾಕ್ಟರ್ ಬ್ರೋ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಕ್ಕೆ ಬರಬೇಕಾ ಅಥವಾ ಬೇಡ್ವಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ